नमस्कार नहीं नोड़ता इदिरा न्यूज 18 नानु चेतन हुगार शिवमोग्गद रागी गुड्डदल्ली गलभे प्रकरण के संबंध पट्टंगे होर बर्तिदावे क्षणक्कोंदु वीडियोगळु मुखक्के बट्टे कट्टिकोंडु युवकर गलाटे आगिरुवंत वीडियो ईग वैरल आग्ता इदे क्षण क्षणक्कू ओंदोंदु वीडियोगळु होर बर्तिदावे बेळगिनिंदलू कूड मत्तष्टु बिगुविन वातावरण निर्माण आग्ता इदे शिवमोग्गदल्ली रात्रि नडेदिरुवंत गलभे विचारक्के संबंध पट्टंगे कल्लु तूरलु गुंपु गुंपागी ओडिद युवकरु ओमिनी कारिनिंद कल्लु स्टाक् इट्टिद्रा अन्नुवंत प्रश्ने काड्ता इदे केए 20 पासिंग इरुवंत ओमिनी कारिदु ओमिनी कारिनल्लि युवकरन्न करिसिद्रा युवकरु हागू कारिन दृश्य सीसीटीवियल्लि सेरियागिदे 5 कारिनल्लि 15 क्कू हेच्चु युवकरन्न करिसिद्रा अन्नुवंत प्रश्ने इदे कल्लु तूराटवाद नंतरवे अदे युवकरु गुंपिन जोते ओडि होग्तिरुवंत दृश्य कूड सीसीटीवियल्लि सेरियागिदे न्यूज 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತ ವಿಡಿಯೋಗಳು ಲಭ್ಯವಾಗಿರುವಂತದ್ದು ಇವತ್ತು ಬೆಳಗ್ಗೆ ಕೂಡ ತಲವಾರು ಕತ್ತಿ ಹಿಡಿದು ಪೋಸ್ ಕೊಟ್ಟಿರುವಂತ ವಿಡಿಯೋ ಕೂಡ ಸಿಕ್ಕಿತ್ತು ಅದಾದ ಬಳಿಕ ಮತ್ತೊಂದು ಈಗ ವಿಡಿಯೋ ಸಿಕ್ಕಿರುವಂತದ್ದು ಓಮಿನಿ ಕಾರಿನಲ್ಲಿ ಬಂದು ಗಲಾಟೆ ಮಾಡಿರುವಂತದ್ದು ಗುಂಪು ಗುಂಪಾಗಿ ಬಂದು ಗಲಾಟೆ ಮಾಡಿ ಮತ್ತೆ ಗುಂಪಿನ ಜೊತೆ ಓಡಿ ಹೋಗಿರುವಂತ ದೃಶ್ಯಾವಳಿಗಳು ನಿಮ್ಮ ಮುಂದೆ ತೋರಿಸ್ತಾ ಇದೀವಿ ಶಿವಮೊಗ್ಗದಲ್ಲಿ ಝಳಪಿಸಿದ ಕತ್ತಿ ತಲ್ವಾರ್ ನಿನ್ನೆಯದ್ದು ಎನ್ನಲಾದ ಮತ್ತೊಂದು ವಿಡಿಯೋ ಸಿಕ್ಕಿದೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋ ಸಿಕ್ಕಿರುವಂತದ್ದು ಮೆರವಣಿಗೆಗೂ ಮುನ್ನದ್ದು ಎನ್ನಲಾದಂತ ವಿಡಿಯೋ ಇದು ಕತ್ತಿ ತಲ್ವಾರ್ ಹಿಡಿದು ಮುಸ್ಲಿಮರ ಮೆರವಣಿಗೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ವಿಡಿಯೋ ಸಿಕ್ಕಿದೆ ಇನ್ನು ಶಿವಮೊಗ್ಗದ ಗಲಭೆಗೆ ಹೊರಗಿನವರು ಕಾರಣನಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ ಇಲ್ಲಿ ಇರುವವರು ಕುಮ್ಮಕ್ಕನ್ನ ನೀಡುತ್ತಿದ್ದಾರೆ ಶಾಸಕ ಚನ್ನಬಸಪ್ಪ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಇದೆಲ್ಲ ಒಂದು ಕಡೆ ತಾಳೆ ಹಾಕಿ ನೋಡಿದ್ರೆ ಎಲ್ಲವೂ ಮ್ಯಾಚ್ ಆಗ್ತಾ ಇದೆ ಯಾಕಂದ್ರೆ ಓಮಿನಿ ಕಾರಲ್ಲಿ ಬರ್ತಾರೆ ಗುಂಪು ಗುಂಪಾಗಿ ಬಂದು ಅಟ್ಯಾಕ್ ಮಾಡ್ತಾರೆ ಕಲ್ಲೆಸಿತಾರೆ ಸೋ ಇವರು ಕೂಡ ಒಂದು ಆರೋಪ ಮಾಡುತ್ತಿರೋದು ಮ್ಯಾಚ್ ಆಗ್ತಾ ಇರುವಂತದ್ದು ಬಿಜೆಪಿ ಆರೋಪ ಅಲ್ಲೇ ಗೆಳೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಯಾರನ್ನ ಕೂಡ ಹೊರಗಿನಿಂದ ಬರಲು ಪೊಲೀಸರು ಬಿಟ್ಟಿಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಹೊರಗಿನಿಂದ ಜನ ಬರೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ ಕಾರಣ ಅದಕ್ಕೆ ಇಲ್ಲಿರೋರು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಯಾರು ಆ ರೀತಿ ಕೃತ್ಯವನ್ನು ಮಾಡಕ್ಕೆ ಪ್ರಯತ್ನ ಶಿವಮೊಗ್ಗಕ್ಕೆ ಬರ್ತಾರೆ ಅಂತವರ ಬಗ್ಗೆ ಎಚ್ಚರಿಕೆ ತಗೋಬೇಕು ಹಾಗಾಗಿ ಹೊರಗಿನವರು ಇಲ್ಲಿಗೆ ಕುಮ್ಮಕ್ಕೆ ನೀಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾನೆ ಅವರೇ ಬಂದ್ ಮಾಡೋ ಅವರು ಬಂದ್ ಮಾಡಿರುವಂತದ್ದು ಸತ್ಯ ಈ ಹಿಂದಿನ ದಿನಗಳಲ್ಲಿ ಅವರುಗಳು ಮಾಡಿರುವಂತದ್ದು ಇಲ್ಲಿರೋರ ಆಶ್ರಯ ತಾಣ ಕೊಟ್ಟಿದ್ದಂತ ಕಾರಣಕ್ಕೋಸ್ಕರ ಇಲ್ಲಿರೋರು ತುಂಬಾ ಆಟ ಆಡ್ತಾ ಇದ್ದಾರೆ ಅವರಿಗೆ ಸರಿಯಾದಂತ ರೀತಿಯೊಳಗಡೆ ಹದ್ದುಬಸ್ತು ಮಾಡದೆ ಹೋದ್ರೆ ಶಿವಮೊಗ್ಗದಲ್ಲಿ ಶಾಂತಿ ಸಮಸ್ಯೆ ಆಗಿಬಿಡುತ್ತೆ ಅಂತ ಭಯಶ್ವರ ಆಗ್ತಾ ಇದೆ ನನಗೆ ಅಲ್ಲಿಯರು ಪೊಲೀಸರು ಹೇಳಿರುವಂತದ್ದು ಏನಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಬೇರೆ ಬೇರೆ ಕಡೆ ಅದೆಲ್ಲ ಏನು ಇಲ್ಲ ನಾವೆಲ್ಲ ಕಡೆ ಸಿ ಅವರು ಯಾರು ಏನು ಬೇಕಾದರೂ ಹೇಳ್ಕೋಬಹುದು ಯಾರು ಏನು ಬೇಕಾದರೂ ಹೇಳಿಕೆ ಕೊಡಬಹುದು ನಮಗೆ ಗೊತ್ತಿದೆ ಏನು ಅಂತ ಹೇಳಿ ಯಾರನ್ನು ಹೊರಗಡೆಯಿಂದ ಬರೋದಕ್ಕೆ ಬಿಟ್ಟಿಲ್ಲ ನಾವು ಎಲ್ಲಾ ರೋಡ್ಗಳನ್ನು ಕೂಡ ನಾವು ರೆಗ್ಯುಲೇಟ್ ಮಾಡಿದೀವಿ ಗೊತ್ತಿದೆ ನಮಗೆ ಮೊದಲು ಇಂದೆಲ್ಲ ನಡೆದಿದೆಯಲ್ಲ ಗಲಾಟೆಗಳು ಅದಕ್ಕಾಗಿ ನಾವು ಮೊದಲೇನೇ ಪ್ರಿಕಾಷನ್ಸ್ ತಗೊಂಡು ಅಂತದನ್ನೆಲ್ಲ ಹೊರಗಡೆಯಿಂದ ಜನ ಬರೋದಕ್ಕೆ ಬಿಟ್ಟಿಲ್ಲ ಎಸಿದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ವಿನಯ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ವಿನಯ್ ಇಲ್ಲಿ ನಾಯಕರುಗಳು ಕೊಡ್ತಿರುವಂತ ಹೇಳಿಕೆ ಮತ್ತೊಂದಿಷ್ಟು ಕುತೂಹಲ ಕೆರಳಿಸ್ತಾ ಇದೆ ಗೊಂದಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಯಾಕಂದ್ರೆ ಶಾಸಕರು ಹೇಳ್ತಾರೆ ಯಾರೋ ಹೊರಗಿನವರನ್ನ ಕರೆಸಿದ್ದಾರೆ ಕುಮ್ಮಕ್ಕೆ ಕೊಡ್ತಿದ್ದಾರೆ ಇಲ್ಲಿ ಅವರು ಕುಮ್ಮಕ್ಕೆ ಕೊಡ್ತಿದ್ದಾರೆ ಈ ಗಲಾಟೆ ನಡೆದಿದೆ ಅನ್ನುವಂತ ಹೇಳಿಕೆನ ಶಾಸಕರು ಕೊಡ್ತಾರೆ ಇಲ್ಲಿ ಗೃಹ ಸಚಿವರು ಸಮರ್ಥನೆ ಮಾಡ್ಕೊಳ್ತಾರೆ ಯಾರನ್ನ ಕೂಡ ಹೊರಗಡೆಯಿಂದ ಬರೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಮತ್ತೊಂದು ಕಡೆ ಇದಕ್ಕೆ ಉತ್ತರ ಅನ್ನೋ ತರ ಓಮಿನಿ ಕಾರಲ್ಲಿ ಬಂದು ಅಟ್ಯಾಕ್ ಮಾಡಿರುವಂತ ದೃಶ್ಯಾವಳಿಗಳು ಸಿಕ್ಕಿದೆ ಸೋ ಸದ್ಯಕ್ಕೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಹೌದು ಚೇತನ್ ಏನು ಶಿವಮೊಗ್ಗದಲ್ಲಿ ನಿನ್ನೆ ನಡೆದಂತ ಗಲಭೆ ಏನಿದೆ ಗಲಭೆ ಏನು ಏನು ಶಿವಮೊಗ್ಗದ ಶಾಸಕರಾದಂತ ಚನ್ನಬಸಪ್ಪ ಅವರು ಒಂದು ಹೇಳಿಕೆಯನ್ನು ನೀಡುತ್ತಾರೆ ಹೇಳಿಕೆಯಲ್ಲಿ ಇಲ್ಲಿಯ ಗಲಾಟೆಗೆ ಕಾರಣ ಮೂಲ ಕಾರ್ಯಕರ್ತರು ಇಲ್ಲಿಯವರಲ್ಲ ಹೊರಗಡೆಯಿಂದ ಬಂದು ಅಂದ್ರೆ K20 ಆಗಿರಬಹುದು K19 ಆಗಿರಬಹುದು ಈ ಕಾರುಗಳಲ್ಲಿ ಬಂದು ಗಲಾಟೆಯನ್ನು ಮಾಡಿ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನ ಅವರು ಹೊರ ಹಾಕ್ತಾರೆ ಇದಾದ ಬಳಿಕ ಒಂದಿಷ್ಟು ವಿಡಿಯೋ ತುಣುಕುಗಳು ಈಗ ಸಿಸಿಟಿವಿ ಫುಟೇಜ್ಗಳು ಈಗ ಹೊರಬಂದಿದ್ದು ಇದಕ್ಕೆ ಈ ಹೇಳಿಕೆಗೆ ಒಂದಷ್ಟು ಪುಷ್ಟಿ ನೀಡುವಂತೆ ಕಾಣ್ತಾ ಇದೆ ಯಾಕಂದ್ರೆ
ಶಿವಮೊಗ್ಗದಲ್ಲಿ ನಡೆದಂತಹ ಗಲಭೆಗೆ ಈ ಓಮಿನಿ ಕಾರಲ್ಲಿ ಬಂದಂತಹ ಅಂದ್ರೆ K20 ಏನಿದೆ ಅಲ್ಲಿಂದ ಬಂದಂತಹ ವ್ಯಕ್ತಿಗಳು 15 ಅಂದ್ರೆ ಎರಡು ಕಾರುಗಳು ಎರಡು ಓಮಿನಿಗಳಲ್ಲಿ ಬರ್ತಾರೆ. ಇಳಿದು ಅಲ್ಲಿಂದ ಬಂದು ರಾಗಿಗುಡ್ಡಕ್ಕೆ ಹೋಗಿ ಶನೇಶ್ವರ ದೇವಸ್ಥಾನದ ಎದುರುಗಡೆ ಕಲ್ಲನ್ನ ಬೀಸ್ತಾರೆ. ಕಲ್ಲು ಬೀಸಿದ ನಂತರ ಅಲ್ಲಿಂದ ಓಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಈ ಸಿಸಿಟಿವಿಯಲ್ಲಿ ಇರುವಂತಹ ಏನು ದೃಶ್ಯಗಳಿದಾವೆ ಆ ಕಲ್ಲು ತೂರಾಟದಲ್ಲಿ ಭಾಗಿಯಾದವರು ಶಿವಮೊಗ್ಗದವರ ಅಥವಾ ಹೊರಗಡೆಯಿಂದ ಬಂದವರ ಅನ್ನೋ ಒಂದು ಮಾತು ಕೇಳಿ ಬರ್ತೈತೆ. ಯಾಕಂದ್ರೆ ಒಂದು ಕಾರ್ ಆದ್ರೆ ಶಿವಮೊಗ್ಗದ ಎಲ್ಲ ಒಂದು ಬಂದಿರಬಹುದು ಅಂತ ಅನ್ಕೊಬಹುದು. ಎರಡು ಕಾರು ಕೂಡ K20 ಇಂದ ಬಂದಿರೋದ್ರಿಂದ ಇದನ್ನ ಗಂಭೀರವಾಗಿ ಈಗ ಪರಿಗಣಿಸಲಾಗ್ತಿದೆ. ಆದ್ರೆ ಶಿವಮೊಗ್ಗದ ಪೊಲೀಸ್ ಇಲಾಖೆ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇವರು ಇಲ್ಲಿಯವರೇ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕಲ್ಲು ತೂರಾಟ ಮಾಡಿದ ವ್ಯಕ್ತಿಗಳನ್ನ ಈಗ ಹುಡುಕೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ್ಯಾವ ದೃಶ್ಯ ಮಾಧ್ಯಮ ಆಗಿರ್ಬೋದು, ಹಾಗೆ CCTV ಆಗಿರ್ಬೋದು, ಕೆಲವರೊಂದು ಮೊಬೈಲ್ ನಲ್ಲಿ ತೆಗೆದಿರುವಂತಹ ದೃಶ್ಯಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಪೊಲೀಸರು ಈಗ ಕಲೆಕ್ಟ್ ಮಾಡಿ ಅವ್ರನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದರ ಜೊತೆಗೆ ಯಾರ್ಯಾರು ಆ ಭಾಗಿಯಾಗಿದ್ದಾರೆ, ಅವರ ಹಿನ್ನೆಲೆ ಏನು, ಯಾವ್ದಾದ್ರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಎನ್ನುವ ಒಂದು ಪ್ರಶ್ನೆ, ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಅವರು ಪ್ರಯತ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಚೇತನ್. ಎಸ್ ವಿನಯ್, ಹಾಗಿದ್ರೆ ಈಗ ಹೊರಗಿನವರಲ್ಲ ಇಲ್ಲಿಯವರೇ ಅಂತ ಹೇಳೋದಾಗಿದ್ರೆ, ಸೊ ಅವರು ಎಲ್ಲೋದ್ರು ಮತ್ತೆ ಕಾರ್ ಎಲ್ಲೋಯ್ತು, ಇದ್ರ ಬಗ್ಗೆ ಏನಾದ್ರೂ ತನಿಖೆ ಆಗ್ತಿದ್ಯಾ? ಮತ್ತೊಂದು ಕಡೆ ಇನ್ನೊಂದು ವಿಡಿಯೋದು ಕೂಡ ಗೊಂದಲ ಆಯ್ತು. ನಿನ್ನೆ ತಲವಾರ್ ಹಿಡಿದಿದ್ರು, ಕತ್ತಿ ಹಿಡಿದಿದ್ರು ಅನ್ನೋಂತ ವಿಡಿಯೋ ಕೂಡ ವೈರಲ್ ಆಗಿತ್ತಲ್ಲ, ಆ ವಿಡಿಯೋ ಹಳೆಯದ್ದ ಅಥವಾ ನಿನ್ನೆದ ಅನ್ನುವಂತ ಗೊಂದಲ ಆಯ್ತು. ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ? ಇದ್ರ ಬಗ್ಗೆ ತನಿಖೆ ಆಗ್ತಿದ್ಯಾ? ಯಾವ ಹಂತದಲ್ಲಿದೆ ತನಿಖೆ? ಖಂಡಿತ ಚೇತನ್, ಏನು ನಿನ್ನೆ ನಡೆದಂತಹ ಏನು ಮೆರವಣಿಗೆ ಇರುತ್ತೆ, ಆ ಮೆರವಣಿಗೆಗೆ ಶಿವಮೊಗ್ಗ ಅಲ್ಲದೆ ಶಿವಮೊಗ್ಗದ ಹೊರಗಿನ ಭಾಗದವರು ಕೂಡ ಆಗಮಿಸಿದ್ರು. ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು, ಏನು ಈದ್ ಮಿಲಾದ್ ಮೆರವಣಿಗೆ ಇರುತ್ತೆ, ಅದರಲ್ಲಿ ಭಾಗಿಯಾಗಿ ಶಿವಮೊಗ್ಗದ ಸುತ್ತಲೂ ಕೂಡ ಮೆರವಣಿಗೆಯಲ್ಲಿ ಹೋಗಿದ್ರು. ಈ ನಡುವೆ ಒಂದಿಷ್ಟು ತಲವಾರ್ಗಳ ವಿಡಿಯೋ ಹರಿದಾಡ್ತಾ ಇದೆ, ಅಂದ್ರೆ ಜಳಪಡಿಸಿದಂತ ತಲವಾರ್ಗಳನ್ನ ಜಳಪಡಿಸಿದ್ರು. ಆ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ರು. ಇವರೆಲ್ಲರನ್ನು ಕೂಡ ಏನು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸ್ನ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಲ್ಲೆಲ್ಲಿ ವಿಡಿಯೋಗಳು ಸಿಗ್ತಾ ಇದೆ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನ ತನಿಖೆಗೆ ಈಗ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈ ವ್ಯಕ್ತಿಗಳು ಎಲ್ಲಿಯವರು, ಶಿವಮೊಗ್ಗದವರ ಅಥವಾ ಹೊರಗಿನವರ ಅನ್ನೋ ಒಂದು ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಏನು ಪೊಲೀಸ್ ಇದ್ದಾರೆ, ಅವರಿಗೆ ಇರುವಂತಹ ಮುಖ ಪರಿಚಯ ಇರುವಂತಹ ಎಲ್ಲಾ ವ್ಯಕ್ತಿಗಳನ್ನು ಕೂಡ ಈಗ ತೆಗೆದುಕೊಂಡು ಅವರನ್ನ ವಶಕ್ಕೆ ಪಡೆದುಕೊಂಡು ಈಗ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇವರ ಗೊತ್ತಿರುವ ವ್ಯಕ್ತಿಗಳನ್ನ ಕೂಡ ಯಾರು ಎಂಬ ಬಗ್ಗೆನೂ ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಹಲವಾರು ವಿಡಿಯೋ ತುಣುಕುಗಳನ್ನು ಕೂಡ ಬಳಸಿಕೊಂಡು ಅವ್ರನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಇದು ಇನ್ನೂ ಕೂಡ ತನಿಖೆಗೆ ಸಂಬಂಧಪಟ್ಟಂಗೆ ಯಾವುದೇ ಕೂಡ ಸತ್ಯಗಳನ್ನ ಹೊರಗೆ ಬಿಡ್ತಿಲ್ಲ ಅನ್ನೋದೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಆ ಏನು ತಲವಾರನ್ನ ಬೀಸಿದ ಹುಡುಗರು ಯಾರು, ಅದ್ರ ಜೊತೆಗೆ ಈಗ ಏನು ಓಮಿನಿ ಇಳಿದು ಓಡಿ ಬಂದು ಕಲ್ಲನ್ನ ತೂರಾಟ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಮುಂದುವರಿತಾ ಇದೆ ಚೇತನ್. ಓಕೆ, ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.